ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಎಲ್ರಿಗೆ. ಇಲ್ಲಿ ನೋಡಿ, 35 ಇಂಚಿನ ಇದೆ ಸುತ್ತಳತೆ ಫೋರ್ ಟಕ್ಸ್ ಬ್ಲೌಸು. ಯಾವ ಥರ ಮೆಜರ್ಮೆಂಟ್ ಹಾಕಿ ಕಟ್ ಮಾಡ್ಕೋಬೇಕಂತ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಲೈಕ್ ಮಾಡಿ. ನೋಡಿ, ಇಲ್ಲಿ ನಾನು ಹೆಡ್ಜಿಗೆ ಈ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಪ್ರ್ಯಾಕ್ಟೀಸ್ ಇದೆ ಅದೇ ಥರ. ನೋಡಿ, 13.5 ಇಂಚು ಬ್ಲೌಸ್ ರೆಡಿ ಬಂದುಬಿಟ್ಟು 13.5 ಇಂಚ್ ಇದೆ ಲೆಂತು. ನಾನು ಇಲ್ಲಿ 13 ಇಂಚ್ ಇಟ್ಕೊಡ್ತಾ ಇದ್ದೀನಿ. ಹಾಗೂ 6 ಇಂಚಿಗೆ ಒಂದು ಮಾರ್ಕು ಕೆಳಗಡೆ ಬಗಲ. ನೋಡಿ, 13 ಇಂಚಿಗೆ ಒಂದು ಮಾರ್ಕು, 6 ಇಂಚಿಗೆ ಒಂದು ಮಾರ್ಕು. 13 ಇಂಚ್ ಅಂದರೆ 13.5 ಇಂಚ್ ಇದೆಯಲ್ಲ, ಅದಕ್ಕೆ ಮೈನಸ್ ಪ್ಲಸ್ ಮಾಡ್ತಾ ಇಲ್ಲ ನಾನು. -0.5 ಇಂಚ್ ಮಾಡಿಕೊಂಡು 13 ಇಂಚ್ ಇಟ್ಕೊಂಡಿನಿ. ನೋಡಿ, 2.5 ಇಂಚು ನೆಕ್ಕು ಮತ್ತು 2.5 ಇಂಚು ಶೋಲ್ಡರು. ನೋಡಿ, 2.5 ಇಂಚು ನೆಕ್ಕು, 2 ಅದೇ ಇದೆ. ನೀವು ಯಾವ ಥರ ಇದೆ ಅಂತ ನೀವು ನಿಮ್ಮ ಮೆಜರ್ಮೆಂಟ್ ಥರ ಇಟ್ಕೊಳ್ಬೋದು. ನೋಡಿ, ಎದೆ ಸುತ್ತಳತೆ ಬಂದುಬಿಟ್ಟು 35 ಇಂಚು, ಅದರ 4 ಭಾಗ 8.75 ಇಂಚು. ನೋಡಿ, ಪ್ಲಸ್ 1.5 ಇಂಚು ಮಾರ್ಜಿನು. ನೋಡಿ, 8.75 ಇಂಚು ಎದೆ ಸುತ್ತಳತೆ. ಕ್ರಾಸ್ ಇಲ್ಲಿ ಸ್ಟ್ರೇಟಾಗಿ ಕಟ್ ಮಾಡ್ಕೋಬಾರ್ದು, ಇಲ್ಲೇ ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೋ, ಯಾಕಂದರೆ ನಮಗೆ ಪಫ್ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ, ನಾನು ಕ್ರಾಸಾಗಿ ಕಟ್ ಮಾಡ್ಕೊಂಡಿನಿ. ಬಗಲ ಬಂದುಬಿಟ್ಟು 8 ಇಂಚ್ ಇದೆ ರೆಡಿ. ನಾನು ಪ್ಲಸ್ 1 ಇಂಚು ಆ್ಯಡ್ ಮಾಡಿ 9 ಇಟ್ಕೋತೀನಿ. ನೋಡಿ, ಇಲ್ಲಿ ಇಲ್ಲಿ 1/2 ಇಂಚಿನ ಡಾಟು ಮತ್ತು ಮೇಲ್ಗಡೆ ಒಳಗೆ ಇದ್ರೊಳಗೆ ಹೋಗುತ್ತಲ್ಲ ಆ ಸಲುವಾಗಿ ಮೇಲ್ಗಡೆ 1/2 ಇಂಚು ಮತ್ತು ಡಾಟಿಂದ 1/2 ಇಂಚ್ ಅಂತ 9 ಇಂಚು ಇಟ್ಕೊಂಡಿನಿ. ನೋಡಿ, ಮೆಜರ್ಮೆಂಟ್ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕು. ನಾನು ಇಲ್ಲಿ 9 ಇಂಚು ಬರೋ ಹಾಗೆ ಮಾಡ್ಕೊಂಡಿನಿ. ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡಿ, 9 ಇಂಚು ಕರೆಕ್ಟ್ ಬಂದಿದೆ, ನೋಡ್ತಿರ್ಬೋದು ನೀವು, ಕರೆಕ್ಟ್ 9 ಇಂಚು ಬಂದಿದೆ. ನೋಡಿಕೊಂಡು ಹಾಕ್ಕೋಬೇಕು. ನೋಡಿ, ಕರೆಕ್ಟ್ 9 ಇಂಚು ಬಂದಿದೆ. ಅದಕ್ಕೆ ನೀಟಾಗಿ ಶೇಪ್ ಕೊಡಬೇಕು, ರೌಂಡ್ ಶೇಪು. ನೋಡಿ, ನೆಕ್ ಬಂದುಬಿಟ್ಟು 7 ಇಂಚ್ ಇದೆ, 7 ಇಂಚು ನೆಕ್ಕು. 7 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅದಕ್ಕೆ ರೌಂಡ್ ಶೇಪ್ ಕೊಡಬೇಕು. ನೋಡಿ, ಕೆಳಗಡೆ ಸ್ವಲ್ಪ ಬ್ರೌಡ್ ತಗೋಬೇಕು, ಯಾಕಂದರೆ ನೀಟಾಗಿ ಕೊಳ್ಳನ್ನು ಹೊರಳನ್ನು ರೌಂಡಾಗಿ ಕಾಣಿಸುತ್ತೆ. ನೋಡಿ, ಕೆಳಗಿನಿಂದ ಮೇಲ್ಗಡೆ 1.5 ಇಂಚು ಅಥವಾ 1.5 ಇಂಚಿಗಿಂತ ಕಡಿಮೆ ಕೂಡ ಇಟ್ಕೋಬೋದು. ನೋಡಿ, ಇಲ್ಲಿ ಮಾರ್ಕನ್ನು ಹಾಕ್ಕೊಂಡು ಕ್ರಾಸನ್ನು ಕಟ್ ಮಾಡ್ಕೋಬೇಕು ಶೋಲ್ಡರ್ ಮಧ್ಯದಲ್ಲಿ. ನೋಡಿ, ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಎಕ್ಸ್ಟ್ರಾ ಇದ್ದದನ್ನು ಕೂಡ ಕಟ್ ಮಾಡ್ಕೋಬೇಕು. ನೀಟಾಗಿ ರೌಂಡ್ ಹಾಗೆ ಕಟ್ ಮಾಡ್ಕೋಬೇಕು. ನೋಡಿ, ನೀವು ಕೂಡ ಈ ಥರ ಕಟ್ಟಿಂಗನ್ನು ಕಲಿಬೇಕಂದ್ರೆ ಈ ವಿಡಿಯೋನ ಖಂಡಿತವಾಗಿ ನೋಡಿಕೊಂಡು ಕಲಿಬೋದು. ನೋಡಿ, ಇಲ್ಲಿ ಮಾರ್ಜಿನ್ಗೆ ಒಂದು ಕಟ್ಟನ್ನು ಕೊಟ್ಟಿನಿ. ನೋಡಿ, ಇಲ್ಲಿ ಟಕ್ಸು ನೋಡ್ತಿರ್ಬೋದು. ಇದು ಫ್ರಂಟ್ ಭಾಗ, ಇದು ಫ್ರಂಟ್ ಇಟ್ಕೊಂಡು ಬ್ಯಾಕನ್ನು ಕಟ್ ಮಾಡ್ಕೋಬೇಕು. ಭಾಳ ಈಸಿ ಆಗಿದೆ ಫ್ರೆಂಡ್ಸ್. ನೋಡಿ, ನೀವು ಕೂಡ ಕಲಿಬೋದು. ನೋಡಿ, ಇಲ್ಲಿ 2.5 ಇಂಚಿನ ನೆಕ್ಕಿನ ಮಾರ್ಕನ್ನು ಹಾಕೋಬೇಕು, ಯಾಕಂದರೆ ಇಲ್ಲಿ ನೀಟಾಗಿ ನಮಗೆ ಕಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನೋಡಿ, ನೀಟಾಗಿ ಇಟ್ಕೋಬೇಕು. ನೋಡಿ, ಫ್ರಂಟ್ ಭಾಗ ಇಟ್ಕೊಂಡು ಬ್ಯಾಕನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಫ್ರಂಟ್ಗಿಂತ ಬ್ಯಾಕ್ ಭಾಗ, ಫ್ರಂಟ್ಗಿಂತ 1.5 ಇಂಚು ಎಕ್ಸ್ಟ್ರಾ ತಗೋಬೇಕು ನಾವು. ನೋಡಿ, ಬ್ಯಾಕನ್ನು ಯಾ ಬ್ಯಾಕ್
ಕಟ್ ಮಾಡ್ಕೋತೀವಲ್ಲ ಅದಕ್ಕೆ ಫ್ರಂಟ್ ಭಾಗಕ್ಕಿಂತ 1.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಫ್ರಂಟ್ನಿಂದ ಬ್ಯಾಕ್ 1/2 ಇಂಚು ಮೇಲುಗಡೆ ಕಡಿಮೆ ಇಟ್ಕೋಬೇಕು. ನೋಡಿ ಇಲ್ಲೇನು ಸ್ಟೇ ಕ್ರಾಸಾಗಿ ಕಟ್ ಮಾಡ್ಕೋಬಾರ್ದು ಬ್ಯಾಕ್ ಭಾಗ, ಅದಕ್ಕೆ ಸ್ಟ್ರೇಟಾಗೆ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕಟ್ ಮಾಡ್ಕೋಬೇಕು ನೀಟ್. ಇದು ಫ್ರಂಟ್ ಭಾಗ ಇದೆ, ಅದು ಬ್ಯಾಕ್ ಭಾಗ 1/2 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಬಗಲ ಆರ್ಮೋಲ್ ಏನಿರುತ್ತಲ್ಲ ಅದು ಎಕ್ಸ್ಟ್ರಾ 1/2 ಇಂಚು, ಹೆಚ್ಚಿಗೆ ಏನು ಬರೋ ಹಾಗೆ ಮಾಡ್ಕೋಬಾರ್ದು, 1/2 ಇಂಚ್ ಮಾತ್ರ ಅಷ್ಟೇ. ನೋಡಿ ಎಷ್ಟು ಈಜಿ ಆಗಿದೆ ನೋಡಿ. ಎರಡು ಕೂಡ ಫ್ರಂಟು ಮತ್ತು ಬ್ಯಾಕು ಕಟ್ ಮಾಡಿದಾಯಿತು. ನೋಡಿ ಅಲ್ಲಿ ಕಟ್ ಸಾಕೋಬೇಕು, ಮಾರ್ಜಿನ್ ಏನು ಕೊಡ್ತೀವಲ್ಲ ಅದು. ಈಗ ಸ್ಲೀವ್ಸ್ ಯಾವ ಥರ ಕಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನೋಡಿ ಇಲ್ಲಿ ಬಟ್ಟೆ ಸ್ವಲ್ಪ ಕ್ರಾಸ್ ಬಂದಿದೆ, 10 ಇಂಚು ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು 10 ಇಂಚು ಕ್ರಾಸ್ ಬಂದಿದೆ, ಅದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ ಕ್ರಾಸ್ ಬಂದರೆ ನೀಟಾಗಿ ಕೂಡಂಗಿಲ್ಲ ಮೇಜರ್ಮೆಂಟ್. 10 ಇಂಚಿದೆ ನೋಡಿ, ಕರೆಕ್ಟ್ ಇಲ್ಲಿ 10 ಇಂಚ್ ಇಟ್ಕೊಂಡಿನಿ. 3 ಇಂಚಿಗೆ ಒಂದು ಮಾರ್ಕು, 10 ಇಂಚಿಗೆ ಒಂದು ಮಾರ್ಕು, ಡೌನಿಗೆ 3 ಇಂಚಿಗೆ ಡೌನ್ ಮಾಡ್ಕೋಬೇಕು ಮತ್ತು 10 ಇಂಚಿಗೆ ಒಂದು ಮಾರ್ಕು. ನೋಡಿ ಆರ್ಮೋಲ್ ಬಂದುಬಿಟ್ಟು 8 ಇಂಚಿದೆ, 8 ಇಂಚೇ ಇಟ್ಕೋಬೇಕು, ಇದಕ್ಕೇ ಎಕ್ಸ್ಟ್ರಾ ಏನು ಕೊಡೋಂಗಿಲ್ಲ. ಅದರ 1/2 ಇಂಚ್ 8 ಇಂಚ್ಗಿಂತ 1/2 ಇಂಚ್ ಇಟ್ಕೊಂಡು ನಿಮಗೆ ತಿಳಲ್ಲಂತ ನಾನು ಇದು ತೋರಿಸ್ತಾ ಇದ್ದೀನಿ. ಹೇಳಿ 1/2 ಇಂಚ್ ಇಟ್ಕೊಂಡು ಅದಕ್ಕೆ ಸ್ಟ್ರೇಟಾಗಿ ಒಂದು ಮಾರ್ಕನ್ನು ಹಾಕ್ಕೊಂಡು ಅದಕ್ಕೆ ರೌಂಡ್ ಶೇಪ್ ಕೊಡಬೇಕು. ನನಗೇನು ಪ್ರ್ಯಾಕ್ಟೀಸ್ ಆಗಿದೆ, ನಿಮಗೆ ತಿಳಿದಂಗಿಲ್ಲ ಅಂತ ನಿಮಗೆ ಪ್ರ್ಯಾಕ್ಟೀಸ್ ಆಗಬೇಕಂತ ನಾನು ಈ ಥರ ಹೇಳೀನಿ. ನೋಡಿ ರೌಂಡ್ ಶೇಪ್ ಬರಲ್ಲ, ಒಮ್ಮೆ ಫಸ್ಟ್ ಬಿಗಿನರ್ಸ್ ಇದ್ದರೆ ರೌಂಡ್ ಶೇಪ್ ಅಷ್ಟೇನು ಬರಲ್ಲ. ಸಲುವಾಗಿ ಹೇಳೀನಿ. ನೋಡಿ ಫಿಟ್ಟಿಂಗ್ ಬಂದುಬಿಟ್ಟು 5.5 ಇಂಚು ಪ್ಲಸ್ 1.5 ಇಂಚು ಮಾರ್ಜಿನು. ನೋಡಿ ಇಲ್ಲಿ ಬಟ್ಟೆ ಕಡಿಮೆ ಇದೆ, ಕಟ್ ಮಾಡ್ಕೋಬೇಕು. ನೋಡಿ ಅಲ್ಲೊಂದು ಟಕ್ಸ್ ಕೊಡಬೇಕು, ಇದು ಕಟ್ ಕೊಡಬೇಕು. ಇಲ್ಲೊಂದು ಎರಡು ಎಳೆ ಎತ್ಕೊಂಡು ಓಪನ್ ಮಾಡ್ಕೊಂಡು ಅದಕ್ಕೆ ಫ್ರಂಟನ್ನು ಕಟ್ ಮಾಡ್ಕೋಬೇಕು. ನೋಡಿ ಇದೇನು ಕಡಿಮೆ ಬಂದಿದೆಲ್ಲ ಬಟ್ಟೆ, ಅದಕ್ಕೆ ಇದು ಬಟ್ಟೆನ ಕೊಡ್ತಾ ಇದ್ದೀನಿ. ನೋಡಿ ಜಾಯಿಂಟ್ ಬರುತ್ತೆ ಇಲ್ಲಿ, ನೋಡಿ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೋಬೇಕು. ನೋಡಿ ಸ್ಲೀವ್ಸ್ ಯಾವ ಥರ ಕಟ್ ಮಾಡೀನಿ ಅಂತ ನೋಡಿ. ಈಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡು ತೋರಿಸ್ತೀನಿ. 9 ಇಂಚಿಗೆ ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕನ್ನು ಹಾಕ್ಕೋಬೇಕು. ಇಲ್ಲಿ 3 ಇಂಚು 3 ಇಂಚಿಗೆ ಒಂದು ಮಾರ್ಕು, ಇಲ್ಲಿ 4 ಇಂಚಿಗೆ ಒಂದು ಮಾರ್ಕು ಮತ್ತು 3 ಇಂಚಿಗೆ 3 ಇಂಚು ಮಾರ್ಕನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿ 4 ಇಂಚಿಗೆ ಕೆಳಗಡೆ ಡೌನ್ 3.5 ಇಂಚು ಮಾಡಿಕೊಂಡು ಕ್ರಾಸ್ ಮಾರ್ಕನ್ನು ಹಾಕ್ಕೋಬೇಕು. ನೋಡಿ ಕ್ರಾಸ್ ಪಟ್ಟಿ ಕೂಡ ಕಟ್ ಮಾಡಿದಾಯಿತು. ನೋಡಿ ಇನ್ನೆರಡು ಬಟ್ಟೆ ಸ್ವಲ್ಪ ಇದ್ದಿನ ಕಾರಣ ಇನ್ನೆರಡು ಬರಬೇಕು. ನೋಡಿ ಇದೆಲ್ಲ ಕಟ್ ಮಾಡಿದಾಯಿತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವ ಥರ ಕಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ ಫಸ್ಟು ನಾನು ಸ್ಲೀವ್ಸು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋತೀನಿ. ನೋಡಿ ಸ್ಲೀವ್ಸ್ ಇದು ನೋಡಿ, ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೋಬೇಕು. ನೋಡಿ ನಾನು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಕಡಿಮೆ ಇದೆ ಮೇನ್ ಫ್ಯಾಬ್ರಿಕ್, ಅದಕ್ಕೆ ಜಾಯಿಂಟ್ ಕೊಡ್ತೀನಿ ನಾನು. ನೋಡಿ ಭಾಳ ಈಸಿ ಆಗಿದೆ ಫ್ರೆಂಡ್ಸ್, ನೀವು ಕೂಡ ಕಲಿಬೋದು ಬಿಗಿನರ್ಸ್ ಆಗಿದ್ದರೆ ಈ ವಿಡಿಯೋನ ನೋಡಿಕೊಂಡು ಕಲಿಬೋದು. ನೋಡಿ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಅಡ್ಜಸ್ಟ್ ಬಟ್ಟಿ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರ ಇಟ್ಕೊಂಡು ಮೇನ್ ಪಾಯಿಂಟು ಲೈನಿಂಗನ್ನು ಕಟ್ ಯಾವ ಥರ ಮಾಡ್ಕೋಬೇಕು ಅನ್ನೋದೇ ಇಂಪಾರ್ಟೆಂಟು. ಇಲ್ಲಿ ನೋಡಿ ಮೇನ್ ಫ್ಯಾಬ್ರಿಕ್ ಯಾವ ಥರ ಅಡ್ಜಸ್ಟ್ ಆಗುತ್ತೆ ಆ ಥರ ಇಟ್ಕೊಂಡು ಕಟ್ ಮಾಡ್ಕೋಬೋದು. ನೋಡಿ
ಯಾವ ಥರ ನಮಗೆ ಅಡ್ಜಸ್ಟ್ ಆಯಿತೆ ಆ ಥರ ಕಟ್ ಮಾಡ್ಕೋಬೇಕು ನೋಡಿ. ಭಾಳ ಈಸಿಯಾಗಿದೆ ಫ್ರೆಂಡ್ಸ್ ನೋಡಿ, ಕಟ್ ಮಾಡ್ಕೋತೀನಿ. ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೋಬೇಕು ನೋಡಿ. ಫ್ರಂಟ್ ಬ್ಯಾಕು ಕಟ್ ಮಾಡಿದೆ ನೋಡಿ, ಕ್ರಾಸ್ ಬಟ್ಟೆ ನೋಡಿ. ಸ್ಲೀವ್ಸಿಗೆ ಕಡಿಮೆ ಇದೆಯಲ್ಲ, ಅದಕ್ಕೆ ಜಾಯಿಂಟ್ ಕೊಡೋ ಸಲುವಾಗಿ ಇದು ಬಟ್ಟೆನ ಕಟ್ ಮಾಡ್ಕೋತೀನಿ ನೋಡಿ. ಸ್ಲೀವ್ಸ್ ಜಾಯಿಂಟು ಕಡಿಮೆ ಬಂದಿದೆ, ಮೇನ್ ಫ್ಯಾಬ್ರಿಕ್ ಕೂಡ, ಅದಕ್ಕೆ ಜಾಯಿಂಟ್ ಕೊಡಬೇಕು ನೋಡಿ. ಇದು ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಸಿಂಗಲ್ ಪಟ್ಟಿ ನೋಡಿ, ಇದು ಸಿಂಗಲ್ ಪಟ್ಟಿ ಮತ್ತು ಇದು ಡಬಲ್ ಪಟ್ಟಿ ನೋಡಿ. ಇದು ಕೂಡ ಕಟ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಇದು ಡಬಲ್ ಪಟ್ಟಿ ನೋಡಿ ನೋಡಿ ಫ್ರೆಂಡ್ಸ್. ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಯ್ ಫ್ರೆಂಡ್ಸ್.